ಪ್ರತಿಭಟನೆ ಮಾಡೋಂಥ ವಿಚಾರ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ 29ನೇ ತಾರೀಕು ಏನು ಘಟನೆ ನಡೆದಿದೆ ಅದು ಇವತ್ತು ನಾವು ತುಮಕೂರು ಜಿಲ್ಲೆ ಕುರುಬರ ಸಂಘ ಖಂಡಿಸ್ತಿದೆ. ಯಾಕೆ ಅಂದರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅವ್ರು ಮಾಡ್ಕೊಳ್ಳಿ, ಅವರು ದೇವರು ಹನುಮ ಜಯಂತಿ ಮಾಡ್ಕೊಳ್ಳಿ, ಆದರೆ ನಮ್ಮ ಕುರುಬ ಸಮಾಜದ ಕಟ್ಟಡದ ವಿದ್ಯಾರ್ಥಿಗಳು ಆ ಕಿಟಕಿ ಗಾಜನ್ನು ಹೊಡೆದಾಕಿದ್ದಾರೆ. ಅದೇ ರೀತಿ ಕನಕದ ಭಾವಚಿತ್ರವನ್ನು ಹೊರದಾಕಿದ್ದಾರೆ. ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಕಟೌಟರನ್ನು ಹೊರದಾಕಿದ್ದಾರೆ. ನಾವು ಜಿಲ್ಲಾ ಕುರುಬರ ಸಂಘ ಅದನ್ನು ಖಂಡಿಸ್ತಿದ್ದೀವಿ. ಯಾಕೆ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರೋಂಥ ವಿಚಾರ ಇದು. ಇವರೆಲ್ಲ ನೋಡಿದ್ರೆ ನಮ್ಮ ಹಾಸ್ಟೆಲಲ್ಲೇ ಮಾಡಬೇಕು, ಕುರುಬರ ಹಾಸ್ಟೆಲಲ್ಲೇ ಹೊಡೆದಾಕಬೇಕು, ಕನಕದಾಸನೇ ಭಾವಚಿತ್ರವನ್ನು ಯಾಕೆ ಹೊರದಾಕಬೇಕು, ಈ ರಾಜ್ಯದ ಮುಖ್ಯಮಂತ್ರಿಯ ಭಾವಚಿತ್ರವನ್ನು ಯಾಕೆ ಹೊರದಾಕಬೇಕು ಅನ್ನೋದು ಈ ಉದ್ದೇಶಪೂರ್ವಕವಾಗಿ ಮಾಡಿರೋಂಥ ವಿಚಾರ. ಆದ್ದರಿಂದ ನಾವು ಜಿಲ್ಲಾ ಕುರುಬರ ಸಂಘ, ರಾಜ್ಯ ಕುರುಬರ ಸಂಘ ಇದನ್ನು ಖಂಡಿಸ್ತದೆ. ಯಾಕೆ ಅಂದರೆ ಇದು ಮುಂದಿನ ದಿನಗಳಲ್ಲಿ ಕುರುಬರನ್ನ ವಿಚಾರಕ್ಕೆ ಬಂದರೆ ಏನು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ಕೂಡಲೇ ಇವತ್ತೇನು ಘಟನೆ ಆಗಿದೆ, ಇವತ್ತು ಅವ್ರನ್ನ ಕಿಡಿಗೇಡುಗಳನ್ನು ಬಂಧಿಸಿ ಅವರಿಗೆ ಶಿಸ್ತು ಕ್ರಮಕ್ಕೆ ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮ ಮಾಡಿಸಿ ಬಂಧಿಸಿ ಅವ್ರಿಗೆ ಶಿಸ್ತು ಕ್ರಮ ಮಾಡಿಸಿ ಅವ್ರಿಗೆ ಒಂದು ಇದನ್ನು ಕೊಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಕುರುಬರ ಸಂಘ ವತಿಯಿಂದ ನಾವು ಇದನ್ನು ಕೇಳ್ಕೊಳಕ್ಕೆ ಬಯಸ್ತೀವಿ.